ಸಂಸತ್ಯ ಬಸವೇಶ್ವರ ಸಭಾಭವನದಲ್ಲಿ ಶಿವಮೊಗ್ಗ ಬಿಜೆಪಿ ಜಿಲ್ಲಾ ಸಮಿತಿ ಸಭೆ ನಡೆಯಿತು. ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಸಭೆಯ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ ರುದ್ರೇಗೌಡ, ಭಾರತಿ ಶೆಟ್ಟಿ, ರಾಜ್ಯ ಪ್ರಕೋಷ್ಠಗಳ ಸಂಯೋಜಕರಾದ ಎಂಬಿ ಭಾನುಪ್ರಕಾಶ್, ರಾಜ್ಯ ಪ್ರಶಿಕ್ಷಣ ಪ್ರಕೋಷ್ಠದ ಸಹಸಂಚಾಲಕರಾದ ಆರ್.ಕೆ. ಸಿದ್ರಾಮಣ್ಣ ಸೇರಿದಂತೆ ಇನ್ನೂ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ಪಕ್ಷದ ನಿರ್ಧಾರ ಮತ್ತು ನಿರ್ಣಯ ಅದರಿಂದ ಯಾರು ಒಂದೊಮ್ಮೆ ನಮ್ಮ ಪ್ರಯತ್ನಗಳು ಸಫಲಗೊಳ್ಳದೆ ಹೋದರೆ ವಂಚಿತರಾಗ್ತಾರೋ ಅವರ ಹಿತವನ್ನು ಕಾಯಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ನಿರ್ಧಾರ. ಆ ಹಿನ್ನೆಲೆಯಲ್ಲಿ ಏನೇನು ಕ್ರಮಗಳನ್ನು ಬೇಕೋ ನಮ್ಮ ಮೇಲೆ ಯೋಚನೆ ಮಾಡುತ್ತೆ, ನ್ಯಾಯವನ್ನು ಒದಗಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇವೆ ಅಂತ ಹೇಳಿ ನಿನ್ನೆ ಜಿಲ್ಲೆಯ ಕೋರ್ ಸಮಿತಿ ಸೇರಿ ಯೋಚನೆ ಮಾಡಿದೆ. ಸಂಸದರು ಅದನ್ನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಆದರೆ ಪರಿಸ್ಥಿತಿಯ ದುರ್ಲಾಭವನ್ನು ಪಡೆದು ಭದ್ರಾವತಿ ವಾತಾವರಣವನ್ನು ಹಾಳು ಮಾಡಬೇಕು ಅಂತ ಹೇಳಿ ಅನವಶ್ಯಕ ಚರ್ಚೆಗಳಿಗೆ ಯಾರಾದರೂ ಹೇಳಿದ್ರೆ ಅದಕ್ಕೆ ನಾವು ಬಲಿ ಆಗಬಾರದು. ಇದರ ಎಚ್ಚರಿಕೆಯನ್ನ ಎಡಭಾಗದ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ನಾಯಕರು ಗಮನಿಸಬೇಕು, ಸಹಕರಿಸಬೇಕು ಅಂತಕ್ಕಂಥದ್ದು ವಿನಂತಿ ಆಗ್ಬೋದಾ ಪ್ರಬಣ ಆಗ್ಬೋದಾ? ಎಸ್, ಇದಿಷ್ಟನ್ನು ಮಾಡ್ಕೊಂಡು ಹೋದ್ರೆ ಇನ್ನೇನಾದ್ರೂ ತಮ್ಮಗಳಿಗೆ ಸ್ಪಷ್ಟತೆ ಬೇಕು ಅಂದ್ರೆ ದಯಮಾಡಿ ಕೇಳಿ. ಈಗ ಈ ವಿಷಯಗಳ ಬಗ್ಗೆ ಏನಾದರೂ ಸ್ಪಷ್ಟೀಕರಣ ಬೇಕು ಅಂದ್ರೆ ನಾನು ಹೇಳಿದ್ರಲ್ಲಿ ಏನಾದರೂ ಗೊಂದಲ ನಿಮ್ಗೆ ಆಯ್ತು ಅಂತಂದ್ರೆ ದಯಮಾಡಿ ಕೇಳಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಮಲ ಅರಳದ ಕ್ಷೇತ್ರ ಅಂತ ಯಾವುದಾದ್ರೂ ಇದ್ರೆ ಅದು ಭದ್ರಾವತಿ ಕ್ಷೇತ್ರ. ಯಾಕಂದ್ರೆ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ 6 ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಕಮಲ ಪಡೆ ತನ್ನ ಪಾರುಪತ್ಯವನ್ನ ಬೆಳೆಸಿದೆ. ಆದ್ರೆ ಭದ್ರಾವತಿ ಕ್ಷೇತ್ರದಲ್ಲಿ ಮಾತ್ರ ಒಂದು ಬಾರಿಯೂ ಕಮಲ ಅರಳುವುದಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಈ ಬಾರಿ ಹೇಗಾದ್ರೂ ಮಾಡಿ ಭದ್ರಾವತಿಯಲ್ಲಿ ಕಮಲವನ್ನ ಅರಳಿಸಬೇಕು, ಬಿಜೆಪಿ ಪಕ್ಷ ಜಯವನ್ನ ಸಾಧಿಸಬೇಕು. ಶಿವಮೊಗ್ಗದ 7 ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಕಮಲ ಪಡೆ ಜೈಬೇರಿ ಬಾರಿಸಬೇಕು ಅಂತ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಭದ್ರಾವತಿಯ ಬಸವೇಶ್ವರ ಸಭಾಭವನದಲ್ಲಿ ಶಿವಮೊಗ್ಗ ಬಿಜೆಪಿ ಜಿಲ್ಲಾ ಸಮಿತಿಯ ಸಭೆಯನ್ನ ನಡೆಸಲಾಯಿತು. ಈ ಸಭೆಯ ಅಧ್ಯಕ್ಷತೆಯನ್ನ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಅವರು ವಹಿಸಿಕೊಂಡಿದ್ರು. ಇನ್ನು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ ರುದ್ರೇಗೌಡರು, ಭಾರತಿ ಶೆಟ್ಟಿ, ರಾಜ್ಯ ಪ್ರಕೋಷ್ಠಗಳ ಸಂಯೋಜಕರಾದ ಎಂಬಿ ಭಾನುಪ್ರಕಾಶ್, ರಾಜ್ಯ ಪ್ರಶಿಕ್ಷಣ ಪ್ರಕೋಷ್ಠದ ಸಹಸಂಚಾಲಕರಾದ ಆರ್.ಕೆ. ಸಿದ್ರಾಮಣ್ಣ ಸೇರಿದಂತೆ ಬಿಜೆಪಿಯ ಕಾರ್ಯಕರ್ತರು ಪ್ರಮುಖರು ಉಪಸ್ಥಿತರಿದ್ದರು.